ನಿನ್ನೆ ಒಂದು ಸ್ಪೀಚ್ ಅಲ್ಲಿ ತಾಲಿಬಾನ್ ಗವರ್ನಮೆಂಟ್ ಬರುತ್ತೆ ನೀವು ಏನೋ ಮನೆ ಮಾಡ್ತಾ ಅಂತ ಹೇಳಿದ್ರಿ. ಕಾಂಗ್ರೆಸ್ ಕೇಳಿದ್ದ ಯಾಕೆ? ಹೌದು, ಕಾಂಗ್ರೆಸ್ ಗೆ ಪಿ ಎಫ್ ಡಿ ಪಿ ಎಫ್ ಕೆ ಎಫ್ ಡಿ ಪಿ ಎಫ್ ಐನ 1600 ಜನ ಸಮಾಜಘಾತಕ ಶಕ್ತಿಗಳ ವಿರುದ್ಧ ಇದ್ದಂಥ 175 ಕ್ರಿಮಿನಲ್ ಪ್ರಕರಣಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಿನ ವಿರೋಧದ ನಡುವೆಯೂ ಕೂಡ ಸಂಪುಟದ ಮುಂದೆಟ್ಟು ವಾಪಸ್ ತೆಗೆದುಕೊಂಡಂಥ ಮಹಾನುಭಾವರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರಂಥವ್ರಿಗೆ ಮೈಮರೆತು ಏನಾದರೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತು ಅಂದರೆ ತಾಲಿಬಾನಿ ಸರ್ಕಾರ ಬರುತ್ತೆ, ಕಪಾಲಿ ಬೆಟ್ಟ ಅಂತ ತಗೊಂಡೋಗಿ ಯೇಸು ಬೆಟ್ಟ ಮಾಡ್ತಾರೆ. ಅದನ್ನ ಹೇಳಿದೆ ಅಷ್ಟೇ. ಅವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ ಸಿದ್ದರಾಮಯ್ಯನವರು, ಮತ್ತಿನ್ನು ಉಳಿದವರು ಯಾರಿದಲ್ಲ ಅವ್ರದ್ದೆಲ್ಲ ರಾಜಕಾರಣನ ಮುಗಿಸ್ಬಿಟ್ಟು ಅವರು ಭಾರತೀಯ ಜನತಾ ಪಕ್ಷನ ಮತ್ತೆ ಅಧಿಕಾರಕ್ಕೆ ತರ್ತಾರೆ. ಶಂಕುಸ್ಥಾಪನೆ ಅಂದರೆ ಭೂಮಿ ಪೂಜೆ ಮತ್ತು ಉದ್ಘಾಟನೆಯನ್ನು ಮಾಡಿರುವಂಥ ಒಬ್ಬರೇ ಪ್ರಧಾನಿ ಮಾಡಿರುವಂತೆ ಆಧಾರ ಉದಾಹರಣೆ ಇತ್ತು ಅಂತಂದರೆ ಅದು ನರೇಂದ್ರ ಮೋದಿಜಿಯವರ ಕಾಲಘಟ್ಟದಲ್ಲಿ ನಡೀತಿರೋ ಕಾಮಗಾರಿಗಳು ಮಾತ್ರ. ಇನ್ಯಾವ ಪ್ರಧಾನಿನೂ ಕೂಡ ನಿಮಗೆ ಅವರು ಭೂಮಿ ಪೂಜೆನ ಯಾವ್ದೋ ಮಾಡಿದರೆ ಅವರು ಇನ್ನೂ ಅದನ್ನು ಉದ್ಘಾಟನೆಯನ್ನು ಇನ್ಯಾವುದೋ ಕಾಲಕ್ಕೆ ಇನ್ನೊಬ್ಬರು ಮಾಡಿದ್ದಾರೆ. ಯಾವ ಕಾಮಗಾರಿನೂ ಒಬ್ಬ ವ್ಯಕ್ತಿ ಒಂದೇ ಟರ್ಮಲ್ಲಿ ಮುಗಿಸಿರುವಂಥ ಉದಾಹರಣೆಗಳೇ ಇಲ್ಲ. ಅದನ್ನು ನಡೀತಾ ಇರೋದಿದ್ದರೆ ಇವತ್ತು ಮೋದಿಜಿಯವರ ಕಾಲದಲ್ಲಿ ಮಾತ್ರ. ನಮಗೆ ನೋಡಿ ಏರ್ಪೋರ್ಟ್, ಅದು ಏರ್ಪೋರ್ಟಲ್ಲಿ ಇದೇನು ಪೊಲಿಟಿಕಲ್ ಬೆನಿಫಿಟಿಗೆಲ್ಲ ಮೈಸೂರಿಗೆ ಒಳ್ಳೆದಾಗಬೇಕು ಅಂತ ಇದನ್ನು ನಾವು ಮಾಡ್ತಿರೋದು. ಇದರಿಂದ ನಮಗೇನು ಓಟ್ ಬರುತ್ತೆ ಅಂತಲ್ಲ, ಓಟ್ ಬರುತ್ತೆ ಅಂತಂದರೆ ಬೇರೆಯವ್ರ ಥರ ಹೋಗ್ಬಿಟ್ಟು 200 ಯೂನಿಟ್ ಪುಕ್ಕಟ ಇದು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಏನು ಇವ್ರ ಮನೆಯಿಂದ ಕೊಡ್ತಾರೆ. ಕೇಂದ್ರ ಸರ್ಕಾರ 32 ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡಿ ರಾಜ್ಯ ಸರ್ಕಾರಕ್ಕೆ 29 ರೂಪಾಯಿ ಅದನ್ನು ಭರಿಸ್ಬಿಟ್ಟು 3 ರೂಪಾಯಿ ಕೊಡ್ತಾರೆ. 2 ರೂಪಾಯಿ ಕಣಿವೆ ಮಾಡಿಬಿಟ್ಟು 1 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಟ್ಟೆ 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 ಅಂತ ಎಲ್ಲ ಕಡೆ ಊರು ಟಾಮ್ ಮಾಡ್ತಿದ್ರು. ಈಗ 10 ಕೆಜಿ ಕೊಟ್ಬಿಡ್ತೀನಿ, 10 ಕೆಜಿ ಏನ್ರಿ ಮಾಡ್ತೀರಿ ನೀವು ತಗೊಂಡೋಗಿ? ಇಲ್ಲಿಂದ ತಗೊಂಡೋಗ್ಬಿಟ್ಟು ಅಲ್ಲಿ ಆ ಕಡೆ ಕೇರಳ ಕಡೆ ಸಾಗಿಸ್ತಾರೆ ಅಷ್ಟೇ. ಮನುಷ್ಯನಿಗೆ ತಿನ್ನಕ್ಕೆ ಏನು ಬೇಕು? ಎಲ್ಲನಿಗೆ ಬರೀ 3 ತಿನ್ ಊಟ ಮಾತ್ರ ಅಲ್ಲ, ಅವ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಬೇಕು. ಆ ದೃಷ್ಟಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಪುಕಾಟ ಕೊಡೋರನ್ನ ಯಾರು ಹೇಳಿದ್ರು ನಂಬಬೇಡಿ ಅಂತ ನಾನು ಹೇಳಿದ್ದೀನಿ, ಇನ್ಕ್ಲೂಡಿಂಗ್ ಬಿ ಜೆ ಪಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ. ನಾವು ಬಿ ಜೆ ಪಿಯವರಾಗಿ ಮೋದಿಜಿ ಸರ್ಕಾರದಲ್ಲಿ ನಾವು ಯಾವುದನ್ನು ಕೂಡ ಕಿವಿಗೆ ಹೂವಾಡೋ ಕೆಲಸ ನಾವು ಮಾಡ್ತಿಲ್ಲ. ಈ ಕೆಲವರು ಅವರು ಇಡ್ತಿರೋದು ಹೂವನ್ನ ತೆಗೆದು ಜನ ಅವ್ರದ್ದು ಕಿವಿಗೆ ಇಟ್ಬಿಟ್ಟಿದ್ದಾರೆ, ಅದನ್ನು ಇಟ್ಕೊಂಡು ವಿಧಾನಸೌಧ ತುಂಬ ಓಡಾಡ್ತಿದ್ದಾರೆ.